राज्य राजकीय वलय बजरंग दल ब्यान विचार बहु सद्माता है। कांग्रेस तन प्रणािकेगढ़ सदर्भली यड़वटे अधिकार बंद बजरंग दल निषेध अंत कांग्रेस कांग्रेस प्रणा के बीजेपी संघ परिवार बहुत आक्रोशव व्यक्तपड़ता है। संजे राज्य हनुमान चालीसा पठन विशिष्ट अभियान के बजरंग दल चालन इवत संजे गंटे हनुमान चालीसा पठन के करयन बजरंग दल संघटने के साथ केसरी पड़े अंदर बीजेपी नायक राज्य अभियान कैगे बजरंग दल इे विचार संबंध पटे बहुत आक्रोश व्यक्तवाता है। हिंदू मत क्रोड़ीकरण के अवकाश खुशियल बीजेपी आड़ विरोधी अल कड़ी हिंदुत्व कार्ड प्ले माता है। साफ्ट हिंदुत्व मतदार मुदे हिंदू भावने अस्त्र बीजेपी के लाभ अब गमनताी कांग्रेस हिंदुत्व विरोधी अंत बिंबे प्लान बीजेपी करावली मलेनाडु मुंबई कर्नाटक भागली बीजेपी के लाभ आगुंत साध्यते हैं। कांग्रेस बहुसंख्यात विरोधी अंत प्रचार बीजेपी प्लान हिंदू मत क्रोड़ीकरण के अवकाश खुशियल बीजेपी बीजेपी प्रतियो नायक कांग्रेस विरुद्ध हरिहायता बजरंग दल ब्यान अट्ठी बहुत आक्रोशव व्यक्तपड़ता है बीजेपी कड़ी जो संघ परिवार श्रीराम सेने संघटन संस्थापक प्रमोद मुतालिक नम जो संपर्कदार सर नमस्कार नमस्कार ना गमनस्तवी एलेक्षन समय कांग्रेस प्रणािकेन बिगड़े मैं आ प्रणािकली ना अधिकार बंद बजरंग दल ब्यान अंत निम्ब मोदल प्रतिक्रिया सर नी मोदी कांग्रेस दौड़ मूर्खतन ಕಳೆದ 76 ವರ್ಷದ ಈ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅವರು ಮೇಜರ್ ಅವರದೇ ಆಡಳಿತದಲ್ಲಿ ಹಿಂದೂಗಳನ್ನ ಕಡೆಗಣಿಸ್ತಾ ಹಿಂದೂಗಳನ್ನ ಶೋಷಣೆ ಮಾಡ್ತಾ ಹಿಂದೂಗಳಿಗೆ ಅವಮಾನವಂತ ಮಾಡ್ತಾನೆ ಬಂದ್ರು ತುಷ್ಟೀಕರಣದ ತುತ್ತ ತುದಿ ತಲುಪಿದಂತ ಈ ಕಾಂಗ್ರೆಸ್ ಇವತ್ತು ಯಾವ ಸ್ಥಿತಿಯಲ್ಲಿ ಇದೆ ಅತ್ಯಂತ ಕೀಳುಮಟ್ಟದ ಅತ್ಯಂತ ಕೆಳಮಟ್ಟದ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಸೋ ಅಂತದು ಬುದ್ಧಿ ಕಲಿದೆ ಇನ್ನು ಬಜರಂಗ ದಳ ಅಂತ ಒಂದು ದೇಶಭಕ್ತ ಸಂಘಟನೆಯನ್ನ ಧಾರ್ಮಿಕ ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಅನ್ನುವಂತದ್ದು ಮೂರ್ಖತನದ ಹೆಜ್ಜೆ ಅದು ಸೋ ಇದು ಬಹಳ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಮತ್ತು ಬಿಎಫ್ಐ ಜೊತೆಗೆ ಹೋಲಿಕೆಯನ್ನ ಮಾಡುವಂತದ್ದು ಬಹಳ ದೊಡ್ಡ ತಪ್ಪು ಬಿಎಫ್ಐ ಇದೊಂದು ದೇಶದ್ರೋಹಿ ಸಂಘಟನೆ ಇದು ಭಯೋತ್ಪಾದಕ ಸಂಘಟನೆ ಇದು ಸೊ ಅಂತ ಸಂಘಟನೆಗೆ ಇವತ್ತು ದೇಶಭಕ್ತ ಸಂಘಟನೆಗೆ ಹೋಲಿಸಿ ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳುವಂತದ್ದು ಮೂರ್ಖತನ ಇದು ಇದನ್ನ ಈ ಚುನಾವಣೆ ಸಮಯದಲ್ಲಂತೂ ಇದನ್ನು ಎತ್ತಿದ್ದು ಇವರಿಗೆ ಬಹಳ ದೊಡ್ಡ ಹಿಂದೂಗಳ ಏಟ್ ಆಗುತ್ತೆ ಹಿಂದೂಗಳು ಯಾರೂ ಕೂಡ ಇದನ್ನ ಒಪ್ಪೋದಿಲ್ಲ ಸೊ ಇದರಿಂದ ರಿವರ್ಸ್ ಹೊಡೆಯುತ್ತೆ ಅಂತ ಅನ್ನುವಂತದ್ದು ನಾನು ನೂರಕ್ಕೆ ನೂರು ಹೇಳ್ತೀನಿ ಯುವಕರೆಲ್ಲರೂ ಕೂಡ ಅನ್ಸುತ್ತೆ ಇದು ಮಾಡಿದಂತ ಕೃತ್ಯ ಇದು ಸರಿ ಅಲ್ಲ ಅಂತ ಅನ್ನುವಂತದ್ದು ಪ್ರಶ್ನೆ ಯಾಕೆ ಬಜರಂಗ ದಳವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತು ಅಂತ ಅಲ್ಲ ಏನಂದ್ರೆ ಬಜರಂಗ ದಳ ಆಲ್ ಇಂಡಿಯಾ ಸಂಘಟನೆ 40 ವರ್ಷದಿಂದ ಈ ಸಂಘಟನೆ ಇದೆ ಮತ್ತು ಪ್ರಖರ ಹಿಂದುತ್ವದ ವಿಚಾರಧಾರೆ ಇರುವಂತ ಸಂಘಟನೆ ಗೋಮಾತೆಯ ರಕ್ಷಣೆ ಮಾಡುತ್ತಾ ಇದೆ ಮಹಿಳೆಯರ ಲೌಜ್ಯದಲ್ಲಿ ಅದನ್ನ ರಕ್ಷಣೆ ಮಾಡುತ್ತಾ ಇದ್ದಾರೆ ಈಗ ಅನೇಕ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತ ಸಂಘಟನೆ ಟಾರ್ಗೆಟ್ ಮಾಡಿದ ಯಾಕೆ ಅಂತಂದ್ರೆ ಮುಸ್ಲಿಮರ ಓಲೈಕೆಗೋಸ್ಕರ ಮುಸ್ಲಿಮರ ಓಟಿಗೋಸ್ಕರ ಬಿಎಫ್ಐ ಬ್ಯಾನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸಿಟ್ ಇದೆ ಅದನ್ನ ಜೊತೆಗೆ ಇದನ್ನು ಮಾಡಿದರೆ ನಮಗೆ ಮತ್ತೆ ಮುಸ್ಲಿಮರ ಓಟು ನಮಗೆ ಸಿಗುತ್ತೆ ಇನ್ನು ಎಸ್ಡಿಪಿಐ ಅನ್ನ ಸ್ಟ್ಯಾಂಡ್ ಮಾಡಿದ್ದಾರೆ ಕೆಲವೊಂದು ಕಡೆ ನಿಲ್ಲಿಸಿದ್ದಾರೆ ಸೋ ಅದು ಕೂಡ ಓಟು ಡಿವೈಡ್ ಆಗದೆ ಇರೋ ಹಾಗೆ ಇದೊಂದು ಹೇಳಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅನ್ನುವಂತ ಏಕೈಕ ಹಿನ್ನೆಲೆಯಲ್ಲಿ ಮಾಡಿದಂತ ಮೂರ್ಖತನ ಆಯ್ತು ಓಕೆ ಓಕೆ ಸರ್ ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಸರ್ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ